ಬೆಂಗಳೂರಿನಲ್ಲಿ ನಕಲಿ ನೋಟಿನ ಜಾಲವೊಂದನ್ನು ಪೊಲೀಸರು ಪತ್ತೆ ಹಚ್ಚಿಬಿಟ್ಟಿದ್ದಾರೆ. ಬರೋಬ್ಬರಿ 54 ಲಕ್ಷ ಗರಿಗರಿ ನಕಲಿ ನೋಟು ಪೊಲೀಸರ ಬಲೆಯಲ್ಲಿ ಸಿಲುಕಿಕೊಂಡಿದೆ. ನೋಟಿನ ಜೊತೆ ಗ್ಯಾಂಗ್ ಸೆರೆಯಾಗ್ತಾ ಇದ್ದಂತೆ ಪೊಲೀಸರ ತನಿಖೆಯಲ್ಲಿ ಸಿನಿಮಾ ಸ್ಟೈಲ್ನ ರೋಚಕ ಕಹಾನಿಯೊಂದು ಬೆಳಕಿಗೆ ಬಂದಿದೆ. ಇದು ವಿಜಯ್ ಸೇತುಪತಿ ಶಾಹಿದ್ ಕಪೂರ್ ನಟನೆಯ ಫರ್ಜಿ ವೆಬ್ ಸೀರೀಸ್ ನ ಗ್ಲಿಂಪ್ಸ್. ಇದೇ ಸೀರೀಸ್ ನ ಪಕ್ಕಾ ಕಾಪಿ ಮಾಡಿಕೊಂಡಿರೋ ಅದೊಂದು ಗ್ಯಾಂಗ್ ಫರ್ಜಿ 2 ಸ್ಟೋರಿಗೆ ಇಳಿದು ಲಾಕ್ ಆಗ್ಬಿಟ್ಟಿದೆ. ಟೈಟಲ್ ಕೇಳಿದ ಮೇಲೆ ಕ್ಯಾರೆಕ್ಟರ್ ಪರಿಚಯ ಆಗ್ಲೇಬೇಕಲ್ವಾ? A1 ಅಬ್ದುಲ್ ಹುಸೇನ್, A2 ಪ್ರಸೀತ್ ಅಲಿಯಾಸ್ ಪ್ರಸಿದ್ಧ ಪದ್ಮನ್, A3 ಮೊಹಮ್ಮದ್ ಅಪ್ನಾಸ್, A5 ನೂರುದ್ದೀನ್ ಅಲಿಯಾಸ್ ಅನ್ವರ್, A6 ಪ್ರಿಯೇಶ್. ಪರಿಚಯ ಆಯ್ತು. ಇನ್ನು ಒಂದು ಸಣ್ಣ ಸಾಂಗ್ ಜೊತೆ ವಿಡಿಯೋ ನೋಡಿಕೊಂಡು ನಕಲಿ ನೋಟಿನ ಅಸಲಿ ಕಥೆ ಕೇಳೋಣ. ಕಂತೆ ಕಂತೆ ಗರಿಗರಿ 2000 ರೂಪಾಯಿ ಮುಖಬೆಲೆಯ ಅಸಲಿ ಅಲ್ಲಲ್ಲ, ನಕಲಿ ನಕಲಿ ಪಿಂಕ್ ನೋಟು. ಬರೋಬ್ಬರಿ 54 ಲಕ್ಷ ನಕಲಿ ನೋಟು ಪ್ರಿಂಟ್ ಮಾಡಿ ಎಕ್ಸ್ಚೇಂಜ್ಗೆ ಯತ್ನಿಸಿ ಡೈರೆಕ್ಷನ್ಗೆ ಹೊರಟಿದ್ದ ಸ್ಟೋರಿ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಗ್ಯಾಂಗ್ ಹೇಗೆ ಲಾಕ್ ಆಯ್ತು ಅನ್ನೋದನ್ನ ಪೊಲೀಸ್ ಆಯುಕ್ತರು ಹೇಳ್ತಾರೆ ಕೇಳಿ. ಸುಮಾರು 29 ವರ್ಷ ವಯಸ್ಸಿನ ಆರೋಪಿ ಸಿರುಗುಪ್ಪ ಬಳ್ಳಾರಿ ಜಿಲ್ಲೆಯಿಂದ ಬಂದು ಏನು ಆರ್ಬಿಐವರು ಹಿಂಪಡೆದುಕೊಂಡಿರ್ತಕ್ಕಂಥ ಈ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡೋಕ್ಕಂತ ಹೇಳಿ ಸುಮಾರು 1234 ನೋಟುಗಳನ್ನು ತೆಗೆದುಕೊಂಡು ಬಂದಿರ್ತಾನೆ. ಅಧಿಕಾರಿಗಳು ಅದರ ನೈಜತೆ ಬಗ್ಗೆ ಪರೀಕ್ಷೆ ಮಾಡಿದಾಗ ಇದು ನಕಲಿ ಅಥವಾ ಕೋಟ ನೋಟ್ ಅಂತ ಹೇಳಿ ಅವರ ಗಮನಕ್ಕೆ ಬರುತ್ತೆ. ಅವರು ತಕ್ಷಣ ಬಂದು ನಮ್ಮ ಹಲಸುಗೇಟ್ ಪೊಲೀಸ್ ಠಾಣೆಗೆ ಪ್ರಕರಣ ದಾಖಲಿಸ್ತಾರೆ. ಪೊಲೀಸ್ ಆಯುಕ್ತರು ಹೇಳಿದಂತೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಆರ್ಬಿಐಗೆ ಎಕ್ಸ್ಚೇಂಜ್ಗೆ ಬಂದಿದ್ದ ನಕಲಿ ನೋಟಿನ ಬಗ್ಗೆ ಆರ್ಬಿಐ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಹಲಸೂರು ಗೇಟ್ ಪೊಲೀಸರು ಎಕ್ಸ್ಚೇಂಜ್ಗೆ ಹಣ ತಂದಿದ್ದ ಆರೋಪಿಯನ್ನ ವಿಚಾರಿಸಿದಾಗ ಕೇರಳದ ಕಾಸರಗೋಡಿನ ಗ್ಯಾಂಗ್ ಕೈವಾಡ ಬೆಳಕಿಗೆ ಬರುತ್ತೆ. ಇದೇ ಗ್ಯಾಂಗ್ ಕಾಸರಗೋಡಿನಲ್ಲಿ ನೋಟು ಮುದ್ರಿಸ್ತಾ ಇತ್ತು. ಹೀಗೆ ಮುದ್ರಣಗೊಂಡ ಹಣವನ್ನ ಫರ್ಜಿ ಸಿನಿಮಾ ಸ್ಟೈಲ್ ಅಲ್ಲಿ ಆರ್ಬಿಐಗೆ ಎಕ್ಸ್ಚೇಂಜ್ಗೆ ಅಂತ ಬಂದಾಗ ಅಸಲಿ ಕಥೆ ಗೊತ್ತಾಗಿದೆ. ಸದ್ಯ ಬಂಧಿತರಿಂದ 54 ಲಕ್ಷ ನಕಲಿ ನೋಟು, ಪ್ರಿಂಟಿಂಗ್ ಮಷೀನ್, ಪೇಪರ್, ಕಚ್ಚಾ ವಸ್ತುಗಳನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಅದೇನೇ ಹೇಳಿ, ಈ ನಕಲಿ ಜಾಲದ ಹಿಂದೆ ಇನ್ಯಾವ ಕೈ ಅಡಗಿದೆ ಅನ್ನೋದು ತನಿಖೆ ಬಳಿಕವಷ್ಟೇ ಹೊರಬರಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.